ವಿಧಾನ ಪರಿಷತ್ತಿನಲ್ಲಿಂದು ಎರಡನೇ ದಿನದ ಕಲಾಪದಲ್ಲಿ ಕೈಗೆತ್ತಿಕೊಳ್ಳಲಾಯಿತು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಗದಗ ಹಾಗೂ ಬೆಟಗೇರಿ ಪ್ರದೇಶಗಳಿಗೆ ಶೀಘ್ರದಲ್ಲೇ ನೀರು ಪೂರೈಸಲಾಗುವುದು. ಅದಕ್ಕೆ ಸಂಬಂಧಿಸಿದ ಗುತ್ತಿಗೆದಾರರ ವೈಫಲ್ಯದಿಂದಾಗಿ ಈ ಸಮಸ್ಯೆ ಉದ್ಭವವಾಗಿದ್ದು ಪ್ರಕರಣ ನ್ಯಾಯಾಲಯದಲ್ಲಿದೆ. ಪ್ರಕರಣ ಇತ್ಯರ್ಥವಾದ ಬಳಿಕ ನೂತನವಾಗಿ ಟೆಂಡರ್ ಕರೆದು ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ಮೊನ್ನೆ ಸಭಾಧ್ಯಕ್ಷ ತಮ್ಮ ಮೂಲಕ ನಾನು ಸದಸ್ಯರಿಗೆ ಹೇಳ್ತೀನಿ, ಅತಿ ಶೀಘ್ರದಲ್ಲಿ ಈ ಕೆಲಸವನ್ನು ಸಂಪೂರ್ಣ ಮಾಡಿ ಗದಗ ಬೆಟಗೇರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಬಳಿಕ ಬಿಜೆಪಿಯ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಅಡಿಕೆ ಬೆಳೆಗೆ ತಗಲಿರುವ ಹಳದಿ ಎಲೆ ಚುಕ್ಕೆ ರೋಗಕ್ಕೆ ಪರಿಹಾರ ಸೇರಿದಂತೆ ಕೈಗೊಂಡ ಇತರ ಕ್ರಮಗಳ ಕುರಿತು ತೋಟಗಾರಿಕಾ ಸಚಿವರು ಉತ್ತರ ನೀಡಬೇಕೆಂದು ಆಗ್ರಹಿಸಿದರು. ಪರಿಹಾರದ ದೃಷ್ಟಿಯಿಂದ ಏನು ಅಂತ ಹೇಳುವಂತದ್ದು ಸರ್ಕಾರದ ಕಡೆಯಿಂದ ಸ್ಪಷ್ಟವಾಗಿ ಬರಲಿಲ್ಲ. ಎರಡು ಸಮಸ್ಯೆಗಳು, ಹಳದಿ ರೋಗದ ಅಡಿಕೆ ಹಳದಿ ಎಲೆ ರೋಗದ ಸಮಸ್ಯೆ ಸುಮಾರು 20 ವರ್ಷಗಳಿಂದ ಇದೆ ಸಭಾಪತಿಗಳು. ಆ ರೋಗ ಬಂದರೆ ಆ ತೋಟವೇ ನಾಶ ಆಗ್ತದೆ. ತೋಟಗಾರಿಕಾ ಸಚಿವರ ಪರವಾಗಿ ಉತ್ತರಿಸಿದ ಕೃಷಿ ಸಚಿವ ಚಲುವರಾಯಸ್ವಾಮಿ, ಅಡಿಕೆ ಬೆಳೆ ಸಮಸ್ಯೆಗೆ ಪರಿಹಾರಕ್ಕಿಂತ ಹೆಚ್ಚಾಗಿ ಅದರ ನಿಯಂತ್ರಣಕ್ಕೆ ಆದ್ಯತೆ ನೀಡಲಾಗಿದೆ. ಇದಕ್ಕಾಗಿ ಅಧಿಕಾರಿಗಳನ್ನು ನೇಮಿಸಿ ಬೆಳೆಗಳ ತಪಾಸಣೆ ಜೊತೆಗೆ ಸಮಗ್ರ ಸಮೀಕ್ಷೆ ನಡೆಸಲಾಗಿದೆ. ಈವರೆಗೆ 1,265 ಅಡಿಕೆ ಬೆಳೆಗಾರರಿಗೆ ಒಟ್ಟು 3.92 ಕೋಟಿ ರೂಪಾಯಿ ಸಹಾಯಧನ ನೀಡಲಾಗಿದೆ. ಇದಕ್ಕಾಗಿ ಒಟ್ಟಾರೆ 21 ಕೋಟಿ ರೂಪಾಯಿ ಅನುದಾನ ಅವಶ್ಯವಿದ್ದು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. 62 ಲಕ್ಷ ಹೆಕ್ಟೇರ್ಸ್ಗೆ ಸಂರಕ್ಷಣೆ ಮಾಡಲಿಕ್ಕೆ ಔಷಧಿ ಇದನ್ನ ಮಾಡಿದ್ದೀವಿ. ನಮ್ಮ ಸಂಶೋಧನಾ ಕೇಂದ್ರ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ 43 ಲಕ್ಷ ಅದನ್ನು ಕೊಟ್ಟು ವಿಶೇಷವಾಗಿ ಅದನ್ನು ಸಂಶೋಧನೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಇವತ್ತು ರಾಜ್ಯದಲ್ಲಿ ಜೆಡಿಎಸ್ ಸದಸ್ಯ ಟಿಎ ಶರವಣ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಚಲುವರಾಯಸ್ವಾಮಿ, ಎನ್ಡಿಆರ್ಎಫ್ ಮಾನದಂಡಕ್ಕೆ ಅನುಗುಣವಾಗಿ ಪರಿಹಾರ ಬಿಡುಗಡೆಗೊಳಿಸಲಾಗಿದೆ. ನಿಗದಿತ ಪರಿಹಾರ ಮೊತ್ತ ಕಡಿಮೆ ಇದ್ದು ಇದರ ಮರುಪರಿಶೀಲನೆ ನಡೆಸಿ ಪರಿಹಾರ ಮರು ನಿಗದಿಪಡಿಸುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಒಂದು 4-5 ಬಾರಿ ದೆಹಲಿಗೆ ಹೋಗಿ ಬಂದಿದ್ದೀವಿ. ಮುಖ್ಯಮಂತ್ರಿಯವರು ಬಹಳ ಪ್ರಯತ್ನ ಮಾಡಿ ಪ್ರಧಾನ ಮಂತ್ರಿಯವ್ರನ್ನ ಗೃಹ ಸಚಿವರನ್ನ ಭೇಟಿ ಮಾಡಿ ಕೊಟ್ಬಂದಿದ್ದಾರೆ. ಭೇಟಿ ಮಾಡೋ ದಿವಸ ನೆಕ್ಸ್ಟ್ ಡೇನೇ ಮೀಟಿಂಗ್ ಮಾಡ್ತೀನಿ ಅಂತ ಹೈ ಲೆವೆಲ್ ಕಮಿಟಿ ಇದೆ. ಅದರಲ್ಲಿ ಈ ಗೃಹ ಸಚಿವರ ಅಧ್ಯಕ್ಷರು ಇದ್ದಾರೆ, ತೋಟಗಾರಿಕೆ ಮತ್ತು ಫೈನಾನ್ಸ್ ಮಿನಿಸ್ಟರ್. ಇಲ್ಲಿವರೆಗೆ ಕಳೆದ 5 ತಿಂಗಳು ಅವರೇ ಕಳಿಸಿದಂಥ ಅಧಿಕಾರಿಗಳು ನಮ್ಮಲ್ಲಿ ಸಮೀಕ್ಷೆ ಮಾಡಿ ವಾಪಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಆ ಹೈ ಲೆವೆಲ್ ಕಮಿಟಿ ಇಲ್ಲಿವರೆಗೆ ಮೀಟಿಂಗ್ ಆಗಿಲ್ಲ. ಆತರ ಆಗಿರುವ ಹೂಡಿಕೆ ಒಪ್ಪಂದಗಳು ಎಷ್ಟು, ಆ ಪೈಕಿ ಹೂಡಿಕೆದಾರರ ಹೂಡಿಕೆಗೆ ಸರ್ಕಾರ. ಬಿಜೆಪಿಯ ಸದಸ್ಯ ಕೇಶವ್ ಪ್ರಸಾದ್ ಕೇಳಿದ ಪ್ರಶ್ನೆಗೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಳೆದ 1 ವರ್ಷದಲ್ಲಿ 12 ಬಂಡವಾಳ ಹೂಡಿಕೆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದ್ದು ಅವುಗಳಲ್ಲಿ 2 ಒಪ್ಪಂದಗಳಿಗೆ ರಾಜ್ಯದ ಉನ್ನತ ಮಟ್ಟದ ಸಮಿತಿಯಿಂದ ಅನುಮೋದನೆ ದೊರೆತಿದೆ. ಇದರಿಂದ ಸುಮಾರು 70,000 ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಬಿಯಾಂಡ್ ಬೆಂಗಳೂರು ಯೋಜನೆಗೆ ಸಂಬಂಧಿಸಿದಂತೆ 217 ಯೋಜನೆಗಳು ಜಾರಿಯಾಗಿವೆ ಎಂದು ಮಾಹಿತಿ ನೀಡಿದರು. ಇಂಡಸ್ಟ್ರಿ ಕಂಪ್ಲೀಟ್ ಆಗಬೇಕಾದ್ರೆ ತಂದೆ ಆದಂತಹ ಪ್ರೊಸೆಸ್ ಇದೆ. ಈ ಏನು ಇನ್ನೂ 10 ಬಾಕಿ ಇದಾವಲ್ಲ, ಅದು ಕೂಡ ಮುಂದೆ ಬರುವಂತ SSLCಯಲ್ಲಿ ಬರ್ತವೆ. ಬಂದಾಗ ಅವು ಕ್ಲಿಯರ್ ಆಗ್ತವೆ, ಅವು ಪ್ರಾರಂಭ ಆಗ್ತದೆ. ಅದ್ರ ಜೊತೆಗೆ ನಾನು ಹೇಳಿದ ಒಟ್ಟು ಒಪ್ಪಂದದ ಇದು 71,496 ಕೋಟಿ ರೂಪಾಯಿ ಹೂಡಿಕೆ ಆಗಲಿರುವಂಥ ಉದ್ಯೋಗ ಆಕರ್ಷಿಸೋ 70,000 ಉದ್ಯೋಗಕ್ಕೆ ಸಿಗುವಂಥದ್ದನ್ನು ಹೇಳಿದೆ. ಅನುಬಂಧದಲ್ಲಿ ತಮಗೆ ವಿವರಗಳನ್ನು ಕೂಡ ಕೊಟ್ಟಿದ್ದೀನಿ.